ಬಂತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪೂಜಾ ಸೋಲ್ ಕನ್ನಡ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವತ್ತು ಅಯೋಧ್ಯೆಯಲ್ಲಿ ರಾಮ ಪ್ರತಿಷ್ಠಾಪನೆ ಇದೆ. ಸೊ ಅದಕ್ಕೆ ನಾನು ಇವತ್ತು ಸ್ವೀಟ್ ಏನಾದರೂ ಮಾಡೋಣ ಅಂದ್ಕೊಂಡು ಕ್ಯಾರೆಟ್ ಹಲ್ವಾ ಮಾಡ್ತಾ ಇದ್ದೀನಿ, ಹಾಗೆ ಸ್ವಲ್ಪ ಹೆಸರುಬೇಳೆ ಪಾಯಸನೂ ಮಾಡ್ತಾ ಇದ್ದೀನಿ. ನಮ್ಮ ಬಂಗಾರಿಗೂ ಆಲ್ರೆಡಿ ಊಟ ಮಾಡಿಸ್ಬಿಟ್ಟು ಮಲಗಿಸಿದೆ, ಇವಾಗ ಅವಳು ಮಲಗಿದಾಳೆ. ನಮ್ಮ ಬಂಗಾರಿ ಇವಾಗ ಮಲ್ಕೊಂಡಿದ್ದಾಳೆ. ಅಷ್ಟರೊಳಗೆ ನಾನು ಸ್ವೀಟ್ಸ್ ಎಲ್ಲ ಮಾಡಿ ರೆಡಿ ಮಾಡ್ಕೊಳ್ತೀನಿ, ಹಾಗೆ ದೇವ್ರ ಪೂಜೆ ಮಾಡಬೇಕು. ದೇವ್ರ ಪೂಜೆ ಮಾಡಿಬಿಟ್ಟು ಹೂವೆಲ್ಲ ಹಾಕಬೇಕು, ಪೂಜೆಗೆ ದೀಪ ಹಚ್ಚಬೇಕು ಅಲ್ವಾ ಇವತ್ತು. ಸೊ ಅದಕ್ಕೆ ಸ್ವೀಟ್ ಮಾಡ್ತಾ ಇದ್ದೀನಿ, ದೇವ್ರಿಗೆ ನೈವೇದ್ಯ ಮಾಡೋಕ್ಕೆ ಅಂತ. ಓಕೆ ಗೈಸ್, ನಾನು ಇವಾಗ ಕ್ಯಾರೆಟ್ ಅಲ್ವಾ ಮಾಡ್ತಾ ಇದ್ದೀನಿ. ಇವಾಗ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡೆ, ಹಾಕೊಳ್ತಾಯಿದ್ದೀನಿ. ಒಂದು ಸ್ಪೂನ್ ತುಪ್ಪನ ಹಾಕೊಳ್ತಾ ಇದ್ದೀನಿ. ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕ್ಕೊಂಡ್ಬಿಟ್ಟು ಹುರ್ಕೊಳ್ಳೋಣ. ಗೈಸ್, ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ರೋ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋಸ್ನ ಫಸ್ಟ್ ಹಾಕಿದ್ರು ಕೂಡ ನಿಮಗೇ ನೋಟಿಫಿಕೇಷನ್ ಬರುತ್ತೆ, ಹಾಗೆ ಫಸ್ಟ್ ನೀವೇ ವಿಡಿಯೋಸ್ನ ನೋಡ್ಬೋದು. ಗೈಸ್, ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಇದಕ್ಕೆ ಹಾಲ್ ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು ಲೋಟ ಹಾಲು ಹಾಕ್ಕೊಂಡೆ. ಇದು ನಿಮಗೆ ಹಾಲು ಇಷ್ಟ ಇಲ್ಲ ಅಂದರೆ ನೀರು ಬೇಕಿದ್ರೂ ಹಾಕ್ಕೊಳ್ಬೋದು. ನಾನು ಹಾಲಲ್ಲೇ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಗೈಸ್, ಇದು ನೋಡಿ ಕ್ಯಾರೆಟ್ ಅಲ್ವಾ, ಇದು ಚೆನ್ನಾಗಿ ಕ್ಯಾರೆಟ್ ಹಾಲಲ್ಲೇ ಬೇಯಬೇಕು. ಬೆಂದ್ಮೇಲೆ ನಾವು ಸಕ್ಕರೆ ಆ್ಯಡ್ ಮಾಡಬೇಕು. ಹಾಗೆ ಗೋಡಂಬಿ ದ್ರಾಕ್ಷಿ ಕೂಡ ನಾನು ಹುರಿದಿಟ್ಕೊಂಡಿದ್ದೀನಿ. ಏಲಕ್ಕಿನೂ ಪೌಡರ್ ಮಾಡಿಟ್ಕೊಂಡಿದ್ದೀನಿ. ಇದು ಕೊಬ್ಬರಿ ತುರಿ ಬಂದು ನಾನು ಹೆಸರುಬೇಳೆ ಪಾಯಸಕ್ಕೆ ಅಂತ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇವಾಗ ಫಸ್ಟು ಕ್ಯಾರೆಟ್ ಹಲ್ವಾ ಮಾಡಿ ಮುಗಿಸ್ಬಿಡ್ತೀನಿ, ನೆಕ್ಸ್ಟ್ ಅದಾದಮೇಲೆ ಹೆಸರುಬೇಳೆ ಪಾಯಸ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತೀನಿ. ಆಲ್ರೆಡಿ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಹೆಸರುಬೇಳೆನೂ ಬೇಯಿಸಿಟ್ಕೊಂಡಿದ್ದೀನಿ. ಗೈಸ್ ನೋಡಿ, ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ಹೆಸರುಬೇಳೆನೂ ಬೇಯಿಸಿಟ್ಕೊಂಡಿದ್ದೀನಿ. ಇವಾಗ ಕ್ಯಾರೆಟ್ ಹಲ್ವಾ ಮಾಡಿಬಿಡೋಣ ಫಸ್ಟು. ಇವಾಗ ಬೇಯ್ತಾ ಇದೆ, ಇದಕ್ಕೆ ಸಕ್ಕರೆ ಆ್ಯಡ್ ಮಾಡೋಣ. ಇವಾಗ ಗೈಸ್, ಇವಾಗ ಕ್ಯಾರೆಟ್ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಇದಕ್ಕೆ ಒಂದು ಬಟ್ಲಿನಷ್ಟು ಸಕ್ಕರೆ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಆ್ಯಡ್ ಮಾಡಿ. ನಾ ಸ್ವೀಟಾಗಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಸಕ್ಕರೆ ಹಾಕ್ತಾ ಇದ್ದೀನಿ. ಗೈಸ್ ನೋಡಿ, ಇವಾಗ ಯಾವ ರೀತಿ ಕಾಣ್ತಾ ಇದೆ ಅಂತ ಕ್ಯಾರೆಟ್ ಅಲ್ವ. ಇದಕ್ಕೆ ಏಲಕ್ಕಿ ಪುಡಿನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಗೈಸ್, ಇದಕ್ಕೆ ಉರಿದಿಟ್ಟಿರುವಂಥ ಗೋಡಂಬಿ ದ್ರಾಕ್ಷಿನ, ತುಪ್ಪದಲ್ಲಿ ಉರಿದಿರೋ ಗೋಡಂಬಿ ದ್ರಾಕ್ಷಿನ ಆ್ಯಡ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಲ್ ಕ್ಯಾರೆಟ್ ಅಲ್ವಾ ರೆಡಿ ಆಯಿತು. ಇನ್ನು ಸ್ವಲ್ಪ ಕುಕ್ ಆದರೆ. ಓಕೆ ಗೈಸ್, ಇವಾಗ ಕ್ಯಾರೆಟ್ ಅಲ್ವಾ ರೆಡಿ ಆಯಿತು. ಇವಾಗ ಹೆಸರುಬೇಳೆ ಪಾಯಸನ ಸ್ವಲ್ಪ ಮಾಡ್ಕೊಳ್ಳೋಣ. ಏಲಕ್ಕಿ ಪುಡಿ ಹಾಕ್ತಾ ಇದ್ದೀನಿ. ಹಾಗೆ ಒಂದು ಬಟ್ಲು ಕೊಬ್ಬರಿ ತುರಿ,